ಹಾಯ್ ನಮಸ್ಕಾರ, ನಾನಂದ್. ನೀವು ನೋಡ್ತಾ ಇದ್ದೀರಾ ನಮ್ಮ ಜೊತೆ ನಮ್ಮ ಇಷ್ಟ ಸ್ನೇಹಿತರೆ. ಭವಿಷ್ಯದ ಅಂಬಾರಿ ಆನೆಗಳಂತ ಬಂದಾಗ ಮೊದಲು ನಮಗೆ ನೆನಪಾಗೋದೆ ಮಹೇಂದ್ರ ಹಾಗೆ ಧನಂಜಯ. ಹಾಗಾದರೆ ಮಹೇಂದ್ರ ಮತ್ತು ಧನಂಜಯನ ನಂತರ ಇನ್ಯಾವ ಆನೆಗಳು ಅಂಬಾರಿಯನ್ನು ಹೊರತಕ್ಕಂಥ ಸಾಧ್ಯತೆ ಇದೆ ಅಂತ ನಾವು ನೋಡೋದಾದರೆ, ಈ ಒಂದು ಪಟ್ಟಿಯಲ್ಲಿ ಎರಡು ಆನೆಗಳು ಟಾಪ್ ಲಿಸ್ಟಲ್ಲಿ ಬರ್ತವೆ. ಒಂದು ನಮ್ಮ ಪ್ರೀತಿಯ ಭೀಮಾ, ಮತ್ತೊಂದು ಕಂಜನ್. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪ್ರೀತಿಯ ಭೀಮಾ ಹಾಗೆ ಕಂಜನ್, ಸೊ ಈ ಎರಡು ಆನೆಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗ್ತಕ್ಕಂಥ ಪ್ರತಿಯೊಂದು ಆನೆಗೂ ಅಂಬಾರಿಯನ್ನು ಹೊತ್ತು ಸಾಕ್ತಕ್ಕಂಥ ಸಾಮರ್ಥ್ಯ ಅನ್ನೋದು ಇರುತ್ತೆ. ಇಲ್ಲಿ ಶಕ್ತಿ ಸಾಮರ್ಥ್ಯ ಇದ್ದರಷ್ಟೇ ಸಾಲದು, ಆ ಒಂದು ಆನೆಗೆ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಗುಣಲಕ್ಷಣಗಳನ್ನೋದು ಇರಬೇಕಾಗ್ತದೆ. ಹಾಗಾದರೆ ಒಂದು ಅಂಬಾರಿ ಆನೆ ಆಗಬೇಕಾದ್ರೆ ಯಾವೆಲ್ಲ ಗುಣಲಕ್ಷಣಗಳಿರಬೇಕೋ ಈ ಎಲ್ಲ ಗುಣಲಕ್ಷಣಗಳು ನಮ್ಮ ಪ್ರೀತಿಯ ಭೀಮಾ ಹಾಗೆ ಕಂಜನ್ನಲ್ಲಿ ಇವೆ ಅಂತಕ್ಕಂಥದ್ದು ವಾಸ್ತವ. ಹಾಗಾದರೆ ಈ ಎರಡು ಆನೆಗಳ ಬಗ್ಗೆ ಒಂದು ಸಂಕ್ಷಿಪ್ತ ಒಂದು ಮಾಹಿತಿಯನ್ನು ನಾವು ನೋಡೋದಾದರೆ, ಸೊ ಭೀಮನಿಗೆ ಈಗ 24 ವರ್ಷ, ಹಾಗೆ ಇವನ ಎತ್ತರ 2.88 ಮೀಟರ್, ಇದರ ಅರ್ಥ 9 ಅಡಿ 4 ಇಂಚು. ಹಾಗೆ ಈ ಭೀಮನ ಒಟ್ಟಾರೆ ತೂಕ ಅಂತ ನಾವು ನೋಡೋದಾದರೆ 4,625 ಕೆಜಿ ಇದ್ದಾನೆ. ಸೊ ಇಲ್ಲಿ ಭೀಮನಿಗೆ ಅಡ್ವಾಂಟೇಜ್ ಏನು ಅಂತಂದರೆ, ಸೊ ಭೀಮ ಸೊ 2 ವರ್ಷಗಳಿಂದ ಪಟ್ಟದ ಆನೆಯಾಗಿ ಭಾಗಿಯಾಗ್ತಾ ಇದ್ದಾನೆ. ಹಾಗೆ ಇವನ ಫ್ರೆಂಡ್ಲಿ ಕ್ಯಾರೆಕ್ಟರ್ ಅಂತೂ ಎಲ್ಲರಿಗೂ ಸಹ ತುಂಬಾ ಇಷ್ಟ ಆಗ್ತಾ ಇರುತ್ತೆ. ಅನೇಕ ವಿಡಿಯೋಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಭೀಮಾ ಅಂತ ಕೂಗಿದ್ರೆ ತನ್ನ ಸೊಂಡಲನ್ನು ಎತ್ತಿ ನೋಡಿಸ್ತಾನೆ. ಸೊ ಇದು ಏನು ಅಂತಂದರೆ ಭೀಮನೆಗೆ ಇರ್ತಕ್ಕಂಥ ಒಂದು ಅಡ್ವಾಂಟೇಜ್. ಇನ್ನು ಅದೇ ರೀತಿಯಾಗಿ ಭೀಮನ ಒಂದು ಮುಖದ ಲಕ್ಷಣ ಆಗಿರ್ಬೋದು, ಸೊಂಡಿಲು ಆಗಿರ್ಬೋದು, ಹಾಗೆ ಸೊ ಭೀಮನ ದಂತಗಳು ತುಂಬ ಆಕರ್ಷಣೀಯವಾಗಿರೋದ್ರಿಂದ ಸೊ ಭವಿಷ್ಯದಲ್ಲಿ 100% ಸೊ ಇಲ್ಲಿ ಭೀಮಾ ಅಂಬಾರಿ ಆನೆಯಾಗಿ ಹಾಗೆ ಆಗ್ತಾನೆ ಅಂತಕ್ಕಂಥದ್ದು ಎಲ್ಲರಲ್ಲಿರ್ತಕ್ಕಂಥ ಒಂದು ಬಲವಾದ ನಂಬಿಕೆ ಸ್ನೇಹಿತರೆ. ಇನ್ನು ಅದೇ ರೀತಿಯಾಗಿ ಹೇಳಬೇಕು ಅಂತಂದರೆ, ಸೊ ಭೀಮನಿಗೆ ಅಟ್ ಪ್ರೆಸೆಂಟಿಗೆ 24 ವರ್ಷ ಆಗಿರೋದ್ರಿಂದ ಮೇ ಬಿ ಇವನಿಗೆ 40 ವರ್ಷದ ತನಕ ಅಂಬಾರಿಯನ್ನು ಹೊತ್ತು ಸಾಕ್ತಕ್ಕಂಥ ಜವಾಬ್ದಾರಿ ಸಿಗೋದಕ್ಕೆ ಅಂತಂದರೆ, ಯಾವುದಾದ್ರೂ ಒಂದು ಆನೆ ದೈಹಿಕವಾಗಿ ಪಕ್ವತೆಯನ್ನು ಸಾಧಿಸಬೇಕು ಅಂತಂದರೆ ಅದಕ್ಕೆ ಮಿನಿಮಮ್ 35-37 ವರ್ಷ ಆಗಿರಲೇಬೇಕು ಅಂತ. ಅದೇ ಒಂದು ಸಮಯಕ್ಕೆ ಅಂತ ನಾವು ನೋಡೋದಾದರೆ ಇಲ್ಲಿ ಧನಂಜಯ ಮತ್ತು ಮಹೇಂದ್ರ ಇಬ್ಬರೂ ಇದ್ದಾರೆ. ಒಂದು ವೇಳೆ ಇನ್ನೊಂದು 3 ವರ್ಷ ಆಗಿದ್ದಾದಮೇಲೆ ಇವರಿಬ್ಬರು ಅದರಲ್ಲಿ ಯಾರಾದರೂ ಒಬ್ಬರು ಅಂಬಾರಿಯನ್ನು ಒತ್ತಿದ್ರೆ ಸೊ ಭೀಮನಿಗೆ 40 ವರ್ಷ ಆಗೋ ಟೈಮ್ಗೆ ಈ ಎರಡು ಆನೆಗಳಲ್ಲಿ ಯಾವುದಾದ್ರೂ ಒಂದು ಆನೆ ರಿಟೈರ್ಡ್ ಆಗುತ್ತೆ. ಆಗ ಭೀಮ ಖಂಡಿತವಾಗಿ ಅಂಬಾರಿಯನ್ನು ಒತ್ತು ಸಾಕ್ತಾನೆ. ಇನ್ನು ಅದೇ ರೀತಿಯಾಗಿ ಸೊ ನಮ್ಮ ಪ್ರೀತಿಯ ಭೀಮನಿಗೆ ಕಾಂಪಿಟೇಟರ್ ಅಂತಂದರೆ ಕಂಜನ್. ಕಂಜನ್ಗೆ ಈಗ 25 ವರ್ಷ. ಇವನನ್ನು ಎಲ್ಲರೂ ಜೂನಿಯರ್ ಅರ್ಜುನ ಅಂತಲೇ ಕರೀತಾರೆ. ಇಲ್ಲಿ ಜನ ಜೂನಿಯರ್ ಅರ್ಜುನ ಅಂತ ಕರೀತಾರೆ ಅಂತಂದರೆ ಸೊ ಕಂಜನ್ಗೆ ಇರ್ತಕ್ಕಂಥ ಒಂದು ಕೆಪಾಸಿಟಿ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕೆ ಅಂತಂದರೆ ಸೊ ಜೂನಿಯರ್ ಅರ್ಜುನ ಅಂದಿದ ತಕ್ಷಣ ಅರ್ಜುನನ ಒಂದು ಮುಖ ಲಕ್ಷಣ ಇದ್ದರೆ ಸಾಲದು, ಅರ್ಜುನನಲ್ಲಿರ್ತಕ್ಕಂಥ ಎಲ್ಲ ಒಂದು ಕ್ವಾಲಿಟಿಗಳು ಈ ಒಂದು ಕಂಜನ್ನಲ್ಲಿ ಇದೆ ಅಂತ ಸೊ ಜನರ ನಂಬಿಕೆ. ಸೊ ಈ ಕಾರಣದಿಂದನೇ ಸೊ ಭೀಮನಿಗೆ ಇವನು ಸ್ವಲ್ಪ ಟಫ್ ಕಾಂಪಿಟೇಟರ್ ಆಗ್ತಾನೆ ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಇವನ ಒಂದು ಮುಖದ ಲಕ್ಷಣ ಆಗಿರ್ಬೋದು, ಹಾಗೆ ಅಗಲವಾದ ಕಿವಿ ಆಗಿರ್ಬೋದು, ದಂತಗಳಾಗಿರ್ಬೋದು, ಸೊಂಡಲು ಆಗಿರ್ಬೋದು, ಸೊ ಪ್ರತಿಯೊಂದು ಸಹ ಒಂದು ಅಂಬಾರಿ ಆನೆಗೆ ಹೇಳಿ ಮಾಡಿಸಿರೋತಿಯಾಗಿದೆ. ಇನ್ನು ಅದೇ ರೀತಿಯಾಗಿ ಕಂಜನ್ ಬಗ್ಗೆ ಹೇಳಬೇಕು ಅಂತಂದರೆ ಕಂಜನ್ ಈಗ 25 ವರ್ಷ. ಇವನ ಎತ್ತರ 2.66 ಮೀಟರ್, ಇದರ ಅರ್ಥ 8 ಅಡಿ 10 ಇಂಚು. ಅದೇ ರೀತಿಯಾಗಿ ಇವನ ತೂಕ 4,325 ಕೆಜಿ ಇದ್ದಾನೆ. ಇದೇ ಮೊದಲ ಬಾರಿಗೆ ಕಂಜನ್ ದಸರಾದಲ್ಲಿ ಭಾಗವಹಿಸಿರ್ತಾನೆ. ಇನ್ನು ಅದೇ ರೀತಿಯಾಗಿ ಕಂಜನ್ಗೆ ಈಗ 25 ವರ್ಷ ಆಗಿರೋದ್ರಿಂದ ಇನ್ನು 15 ವರ್ಷ ಅಂತ ಈ ಒಂದು ಟೈಮಲ್ಲಿ ಸೊ ಕಂಜನ್ ದೈಹಿಕವಾಗಿ ತುಂಬಾ ಇಂಪ್ರೂವ್ ಆಗ್ತಕ್ಕಂಥ ಸಾಧ್ಯತೆಗಳು ಇರೋದ್ರಿಂದ ಸೊ ಭೀಮನಿಗೆ ಕಾಂಪಿಟೇಷನ್ ಕೊಡ್ತಾನೆ. ಇಲ್ಲಿ ಕಂಜನ್ ಮತ್ತು ಭೀಮನಿಗಿರ್ತಕ್ಕಂಥ ವ್ಯತ್ಯಾಸ ಏನು ಅಂತಂದರೆ, ಒಂದೇ ಒಂದು ವಿಚಾರದಲ್ಲಿ ಸೊ ವ್ಯತ್ಯಾಸ ಇದೆ. ಅದು ಏನು ಅಂತಂದರೆ ಎತ್ತರದಲ್ಲಿ.
ಯಾಕೆ ಅಂತಂದರೆ ಇಲ್ಲಿ ಕಂಜನ್ಗೆ 25 ವರ್ಷ, ಭೀಮನಿಗೆ 24 ವರ್ಷ. ಸೊ ಭೀಮ 4635 ಕೆಜಿ ಇದ್ದರೆ ಕಂಜನ್ 4325 ಕೆಜಿ ಇದ್ದಾನೆ. ವೆಯ್ಟಲ್ಲೂ ತುಂಬ ವೇರಿಯೇಷನ್ ಇಲ್ಲ, ವಯಸ್ಸಲ್ಲೂ ಕೂಡ ತುಂಬ ವೇರಿಯೇಷನ್ ಇಲ್ಲ. ಸೊ ವೇರಿಯೇಷನ್ ಇರ್ತಕ್ಕಂಥದ್ದು ಏನು ಅಂತಂದರೆ ಎತ್ತರ. ಸೊ ಭೀಮ ಪ್ರೆಸೆಂಟ್ ಕಂಜನ್ಗಿಂತ ಹತ್ತಿರ 3/4 ಹೈಟ್ ಇದ್ದಾನೆ. ಸೊ ಅದು ಬಿಟ್ಟರೆ ಇಬ್ಬರ ನಡುವೆ ಏನು ಕೂಡ ವ್ಯತ್ಯಾಸ ಇಲ್ಲ. ಮತ್ತು ಕಂಜನ್ ನಡಿಗೆ ಅಂತೂ ತುಂಬಾ ಸಖತ್ತಾಗಿದೆ, ಅಂದರೆ ತುಂಬ ನಮ್ಮ ಅರ್ಜುನ ಯಾವ ಥರ ನಡೀತಾ ಇದ್ನೋ ಅದೇ ಥರ ನಡೀತಾನೆ. ಸೊ ನೋಡೋಣ ಭವಿಷ್ಯದಲ್ಲಿ ಯಾರಾಗ್ತಾರೆ ಅಂಬಾರಿ ಆನೆ ಅಂತ. ಸೊ ನೋಡೋಣ. ಇನ್ನು ಅದೇ ರೀತಿಯಾಗಿ ಕೊನೆಯದಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಕಂಜನ್ ಹಾಗೆ ಪ್ರೀತಿಯ ಭೀಮನಿಗೆ ಆ ಒಂದು ದೇವರು ಉತ್ತಮವಾದ ಒಂದು ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನು ಕೊಟ್ಟು ಚೆನ್ನಾಗಿರಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.